ನಾವಿವತ್ತು ನಾಗವಾರ ಮುಖ್ಯ ರಸ್ತೆಯ ಗೋವಿಂದಪುರ ವಾರ್ಡ್ ನಲ್ಲಿ ಇದ್ದೀವಿ. ಇಲ್ಲಿ ಒಂದು ಸಾವಿನ ಮನೆ ಹತ್ರ ಇದ್ದೀವಿ. ಅಂದ್ರೆ 18 ವರ್ಷ ಅಂದ್ರೆ ಬಾಳಿ ಬದುಕಬೇಕಾಗಿದ್ದಂತ ಹುಡುಗ ಇವತ್ತು ಸಾವನ್ನಪ್ಪಿದ್ದಾನೆ. ಆತನೇ ಮನೆ ನಿಭಾಯಿಸಿಕೊಂಡು ಹೋಗ್ಬೇಕಾಗಿರೋಂತ ಹುಡುಗ, ಆ ಹುಡುಗ ಇವತ್ತು ಸಾವನ್ನಪ್ಪಿದ್ದಾನೆ. ಯಾಕೆ ಸಾವನ್ನಪ್ಪದ? ಬನ್ನಿ, ಇಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ ಆ ವಿಷಯದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ಇದು 5 ಫೀಟ್ ಇಂದ 4.5 ಫೀಟ್ ಮೇಲಿಂದ ಬಿದ್ದಿದ್ದಾನೆ. ಬಿದ್ರೆ ನಾರ್ಮಲ್ ರೋಡ್ ಇದ್ರೆ ಪರವಾಗಿಲ್ಲ, ಅವನು ಏನಾದ್ರೂ ಒಂದು ಕೈ ಕಾಲು ಮುರಿದ ಇತ್ತು ಆಮೇಲೆ ರೆಡಿ ಆಗ್ತಾ ಇತ್ತ. ಬಟ್ ಈ ಕೆಲಸ, ಈ ಓಪನ್ ಇತ್ತು ಡ್ರೈನೇಜ್, ಅದ್ರಲ್ಲಿ ಕಂಬಿಗಳು ಇತ್ತು, ಅದು ಚುಚ್ಚಿ ಅವನು ಬ್ರೈನ್ ಡ್ಯಾಮೇಜ್ ಆಗಿ ಅಂಬೇಡ್ಕರ್ ಹಾಸ್ಪಿಟಲ್ 4 ದಿನದಿಂದ 5 ದಿವಸ ICUದಲ್ಲಿ ಇದ್ದ. ಈಗ ನಿನ್ನೆ ನೈಟು 11 ಗಂಟೆಗೆ ಸಾವಾಗಿದ್ದಾನೆ. ಸರ್, ಈ ಒಂದು ಘಟನೆ ಯಾವತ್ತಾಗಿದ್ದು? ಆ ಹುಡುಗನ ಹೆಸರು ಹೇಳುತ್ತದೆ. ಜಾವೀದ್ ಅಂತ ಅವ್ರ ಹೆಸರು, ಸೈಯದ್ ಜಾವೀದ್ ಹೆಸರು. ಅವರು 16ನೇ ತಾರೀಕು ರಾತ್ರಿ ಬಿದ್ದಿದ್ದ ಮೇಡಮ್. ಓಕೆ ಸರ್, ಈ ಕಾಮಗಾರಿ ಎಷ್ಟು ದಿನದಿಂದ ಓಪನ್ ಇದೆ ಅಂದ್ರೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಅಂದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಕೆಳಗಡೆ ನೋಡ್ಕೋಬೇಕು, ಅದ್ರದ್ದೇನು ಪ್ರಿಕಾಷನ್ ತಗೊಂಡಿರ್ಲಿಲ್ವಾ ಅಥವಾ ಹೇಗೆ ಹುಡುಗರು ಅಂತ? ಮೇಡಮ್, ಎಷ್ಟೋ ಸಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ನಮ್ಮ ಫ್ರೆಂಡು ಇಲ್ಲಿ ಕಾಮಗಾರಿಗೆ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ, ಅದು ಎಲ್ಲ ಲೆಟರ್ ಎಲ್ಲ ಇದೆ, ಅವನಿಗೆ ಹೋಗಿ ಕಂಪ್ಲೇಂಟ್ ಮಾಡಿರೋದು, ಇದೆಲ್ಲ ಕ್ಲೋಸ್ ಮಾಡಿ. ಇದು ಒಂಥರ, ಇದು ರೋಡ್ ಅಂದ್ರೆ ಇದು ಮಾರ್ಕೆಟ್ ರೋಡ್ ತರ ಮೇಡಮ್. ಇಲ್ಲಿ ಮನೆ ಜಾಸ್ತಿ ಇದೆ, ಜನಸಂಖ್ಯೆ ಜಾಸ್ತಿ ಇದೆ, ಆದ್ರೂ ಈ ಕೆಲಸ ಸೇಫ್ಟಿಯಾಗಿ ಮಾಡಲಿಲ್ಲ ಇವರು. ಯಾವಾಗ ಮಾಡ್ತೀರಾ? ಸುಮಾರು 1 ಕಿಲೋಮೀಟರ್ ಇದೆ, 1 ಕಿಲೋಮೀಟರ್ ನಲ್ಲಿ 200 ಮೀಟರ್ ಕೆಲಸ ಕ್ಲೋಸ್ ಮಾಡ್ಬೇಕು, ಆಮೇಲೆ ತಿರ್ಗಾ ಬೇರೆ ಕೆಲಸ ಮಾಡ್ಬೇಕು. ಇದೇ ತರ ಎಲ್ಲ ಫುಲ್ ರೋಡ್ ಮಾಡ್ಬೇಕು. ಇವ್ರು ಏನ್ ಮಾಡ್ತಾರೆ, ಒಂದ್ ಸೈಡ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದಾರೆ, ತಿರ್ಗಾ ಇನ್ನೊಂದ್ ಸೈಡ್ ಎಲ್ಲ ಓಪನ್ ಮಾಡಿದ್ದಾರೆ. ಒಂದ್ ಪ್ಲಾನಿಂಗ್ ಅಲ್ಲಿ ಇಲ್ಲ. ಇವರು ಕಾಮಗಾರಿ ನಡೀತಾ ಇದೆ ಸುಮಾರು ಮೇಡಮ್, ಇದು 8 ತಿಂಗಳಿಂದ ನಡೀತಾ ಇದೆ. ಏನಾದ್ರೂ ಪ್ರೋಗ್ರೆಸ್ ಆಗ್ತಿದ್ಯಾ ಅಂತ? ಏನಿಲ್ಲ ಮೇಡಮ್, ಮ್ಯಾನ್ ಪವರ್ ಕಮ್ಮಿ ಇದೆ ಇವ್ರ ಹತ್ರ. ಡೇ ನೈಟ್ ಕೆಲಸ ಮಾಡ್ಬೋದಲ್ಲ, ಇವ್ರು ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟಲ್ಲ ನೋಡಿ. ಇವತ್ತು ನೋಡಿ, ನೀವು ಡೇ ನಲ್ಲಿ ಬಂದಿದ್ದೀರಾ, ಒಂದ್ ರೌಂಡ್ ಹೊಡೀರಿ, ಅಷ್ಟೊಂದು ಮ್ಯಾನ್ ಪವರ್ ಇಲ್ಲ ಇವ್ರ ಹತ್ರ. ಅಂದ್ರೆ ಯಾರಾದ್ರೂ ಬಂದಿದ್ರ ಸರ್ ಇಲ್ಲಿನ MLA ಅವರು, ಕಾರ್ಪೊರೇಟರ್ ಅಥವಾ ಯಾರಾದ್ರೂ ಬಂದಿದ್ರ, ರಾಜಕೀಯ ಮುಖಂಡರು ಬಂದು ಏನಾದ್ರು ಅಂದ್ರೆ ಆ ಒಂದು ಕುಟುಂಬಕ್ಕೆ ಏನಾದ್ರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರ? ಬಂದಿದ್ರು ಮೇಡಮ್, ಹಾಸ್ಪಿಟಲ್ಗೂ ಬಂದಿದ್ರು, ಮನೆಗೂ ಬಂದಿದ್ರು, ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಯಾವಾಗ ಬಂದಿದ್ದಾರೆ ಅದೇ ಹೇಳಿ ಮೇಡಮ್. ಇವಾಗ ಅವರು ಮೊನ್ನೆ ಬಂದ್ರು, ಮೊನ್ನೆ ಬಂದ್ಬಿಟ್ಟು ಹಾಸ್ಪಿಟಲ್ಗೆ ಮನೆಗೆ ವಿಸಿಟ್ ಮಾಡ್ಬಿಟ್ಟು ಫ್ಯಾಮಿಲಿ ಮೆಂಬರ್ ಎಲ್ಲ ಮಾತಾಡ್ಕೊಂಡು ಹೋಗಿದ್ದಾರೆ. ಬಟ್ ಏನ್ ಮಾಡ್ತೀವಿ ಅಂತ ಕನ್ಫರ್ಮ್ ಹೇಳಿಲ್ಲ, ಏನಾದ್ರು ಒಂದು ಮಾಡೋಣ ಅಂತ ಹೋಗಿದ್ದಾರೆ. ನಾವ್ ಏನ್ ಹೇಳ್ಕೊಂತಾ ಇದೀವಿ ಮೇಡಮ್, ಆ ಹೆಣ್ಮಗು ಇದೆ, ಸತ್ಯನಲ್ಲ ಜಾವೀದ್ ಪಾಷಾ, ಅವ್ರ ತಂಗಿ ಇದ್ದಾರೆ, ಅವ್ರ ತಂಗಿ ಡಿಗ್ರಿ ಓದಿದ್ದಾರೆ, ಅವ್ರಿಗೇನು ಗೌರ್ಮೆಂಟ್ ಕೆಲಸ ಕೊಡಿ. ಅವರು ಅಣ್ಣ ತಮ್ಮ ಯಾರಿಲ್ಲ, ಅವ್ರ ಬರೇ ಒಂದು ಹೆಣ್ಮಗು, ಒಂದ್ ಗಂಡ್ ಮಗು. ಅವ್ರ ಅಪ್ಪ ಅಮ್ಮ ವಯಸ್ಸಾಗ್ಬಿಟ್ಟಿದ್ದಾರೆ, ಬಾಳಕ್ಕೆ ನೆಕ್ಸ್ಟ್ ಏನಿಲ್ಲ ಅವ್ರಿಗೆ. ನಾವ್ ಕೇಳ್ಕೊಂತೀವಿ ಒಂದ್ ಗೌರ್ಮೆಂಟ್ ಜಾಬ್ ಕೊಡಿ ಅಂತ. ನಮ್ KJ ಜಾರ್ ಸಾಹೇಬ್ಗೆ ನಮ್ ಒಂದು ಅನುಮತಿ ಮಾಡ್ಕೊಂತೀನಿ ಮೇಡಮ್. ಅಲ್ಲ ಸರ್, ಅದ KJ ಜಾರ್ಜ್ ಅವ್ರು ಬಂದಿದ್ರು ಅಂತ ಹೇಳಿದ್ರೆ, ಇರೋದ 4 ಜನ ಅಂದ್ರೆ ಮಗನೇ ಆ ಒಂದು ಅಂದ್ರೆ ಮನೆಗೆ ದಿಕ್ಕಾಗಿದ್ದ, ಈಗ ಆತ ಕಳ್ಕೊಂಡಿದ್ದಾನೆ, ನೀವ್ ಕೇಳ್ತಿದ್ದೀರಾ. ಬಟ್ ಅಲ್ಲಿಗೆ ಬಂದಾಗ ಯಾರಾದ್ರೂ ಈ ತರದ ಒಂದು ಮನವಿ ಇಟ್ರ ಅಥವಾ ಅವ್ರ ಏನಾದ್ರು ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರಾ ಅಂತ? ಇಲ್ಲ, ನಮ್ದು ವಾರ್ಡ್ ಲೀಡರ್ ಇದಾರಲ್ಲ, ಈ ಕಾಂಗ್ರೆಸ್ ವಾರ್ಡ್ ಲೀಡರ್, ಅವ್ರು ಹೇಳಿದ್ದಾರೆ ನಾವ್ ಏನಾದ್ರು ಜಾಸ್ತಿ ಆಗ್ಬೇಕಂದ್ರಿಂದ ಮಾಡಿ ಮಾಡಿಸ್ತೀವಿ ಅಂತ. ಬಟ್ ಏನ್ ಮಾಡ್ತೀರಂತ ಇನ್ನ ಕನ್ಫರ್ಮ್ ಆಗಿ ಹೇಳಿಲ್ಲ. 2 ತಾರೀಕು BBMP ಕು ಲೆಟರ್ ಜಾಕೋ ಹೈ, ಹಮಾರಾ ಕಂಪ್ಲೇಂಟ್ ಹೈ, ಐಸಾ ಐಸಾ ಕಾಮ್ ಹೋ ರಾ ನೀ ಹೈ, ಅವ್ರಿಗೋ ಲೆಟರ್ ಜಾಕೋ BBMP ಕು ದೇಖೋ, ಫಿರ್ ಬಿ ಆಕ್ಷನ್ ನೈ ಲೇಕೋ. ಅಗರ್ 2 ತಾರೀಕು ಚಿ ಕ್ಯಾ ಆಕ್ಷನ್ ಲೇನಾ ಲೇಕೋ ರತೆ ತೋ ಆಜ್ ಯೇ ಸಮಸ್ಯಾ ನೀ ಹೋತಿತ್ತಿ, ಏಕ್ ಬಚ್ಚೆ ಕಿ ಜಾನ್ ಮೇ ಯೇ ನೀ ಹೋತಾ ತಾ, ಯೇ ಹೋಗೇ ಕೆ ಬಾದ್ ಯೇ ಸಬ್ ದೋ ಯೇ ಬೋಟ್ ದಲಾಲೆ ಯೇ ಜಾಲ್ ಬಂದಲೆ ಯೇ ಸಬ್ ಪೈಲೆ ಕರ್ದಾಲ್ತೆ ತೋ ಯೇ ನೀ ಹೋತಾ ತಾ. ಸಾವನ್ನಪ್ಪಿರುವಂತಹ ಸೈಯದ್ ಮನೆ ಹತ್ರ ಇರುವಂತಹ ನಿವಾಸಿ ಒಬ್ರು ಇದ್ದಾರೆ, ಅವರು ಅವ್ರ ಹತ್ರ ಬನ್ನಿ ಮಾತಾಡ್ಸೋಣ, ಏನೇನ್ ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಏನಾಗಿತ್ತು ಮೇಡಮ್ ಇಲ್ಲಿ? ಇದು ಏನು ಆಗ್ಲಿಲ್ಲ, ಇದು ಮಗು ಜಾವೀದ್ ಅನ್ನೋ ಮಗು, ಅವ್ರ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ, ತುಂಬಾ ಬಡವರು. ಆ ಮಗ ಒಂದೇ ಇದ್ದಿದ್ದು, ಒಂದೇ ಒಂದು ಮಗ, 19 ವರ್ಷ ಮಗ. ಈ ಸ್ಕೂಲ್ಗೆ ಹೋಗ್ಲಿಲ್ಲ, ಅವ್ರ ಅಮ್ಮ ಗಾರ್ಮೆಂಟ್ಸ್ ಕೆಲಸ ಮಾಡ್ತಾ ಇದ್ದಿದ್ದು, ಇವಾಗ ಹೋಗ್ತಾ ಇಲ್ಲ ಅವರು. ಪಾಪ ಆ ಮಗನ ಈ ಮೋರಿಗಳು ಎಲ್ಲ ಮಾಡಿದ್ರಲ್ಲ, ಮಾಡಿದ್ರೆ ಎಲ್ಲ ಕೆಲಸ ಮುಗಿಸ್ಬೇಕು. ಇದು ಏನು ಯಾರು ಮಾಡಲಿಲ್ಲ, ಯಾರು ಕೇಳಲ್ವರಿಲ್ಲ ಇಲ್ಲಿ. ಅವರು ಬಂದು ಎಲ್ಲ ಕೆಲಸ ಮಾಡ್ತಾ ಇದ್ರೆ. ಅಲ್ಲ, ಈಗ ನೀವ್ ಹೇಳಿದ್ರಿ ಅಲ್ಲ, ಏನಾಗಿತ್ತು ಅಂತ ಹೇಳಿ. ಅವ್ರು ಹೆಂಗೆ ಈ ತರ ಅದು ಬಿದ್ದು ಕೆಳಗಡೆ ಓಪನ್ ಇತ್ತು ಮೋರಿ. ಓಕೆ, ಇದು ಓಪನ್ ಇದ್ದಿದ್ದಕ್ಕೆ ಮೇಲೆ ಹತ್ತಿ ಅದ್ ಕಟ್ಟಕ್ಕೆ ಹೋಗಿ ಬಿದ್ದೋಗಿ ಅದೆಲ್ಲ ಚುಚ್ಚ್ಬಿಟ್ಟು
ತೀರೋಗಿರೋದು. ಈ ತರದ ಕಾಮಗಾರಿ ಇರ್ಲಿಲ್ಲ ಅಂತ ಹೇಳಿದ್ರೆ ಅವ್ರು ಹಿಂಗ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಇಲ್ಲ, ಅದೇನಾದ್ರೂ ಮುಚ್ಚಿಬಿಡ್ತಾ ಇದ್ರೆ, ಅಕಸ್ಮಾತ್ ಬಿದ್ದೋಗ್ತಾ ಇದ್ರೆ, ಕೈನು ಕಾಲು ಮುಟ್ತಾ ಇದ್ರೆ ಮಳೆ ಆಗ್ತಾ ಇದ್ದು, ಇದಕ್ಕೆ ಯಾರ ಜವಾಬ್ದಾರಿ, ಯಾರು ಕೇಳ್ತಾರೆ ಇದೆಲ್ಲ? ಇಲ್ಲಿ ಎಷ್ಟು ದಿನ ನೀವು ಇಲ್ಲಿ ಸ್ಥಳೀಯರಾಗಿ ಏನು FIR ಆದ್ರೆ ಕಂಪ್ಲೇಂಟ್ ಏನು ಕೊಡಕ್ ಹೋಗಿಲ್ವಾ ಮೇಡಮ್? ಇದು ಬೇಗ ಕೆಲಸ ಮಾಡಿಸಿ ಅಂತ ಹೇಳಿ. ಅದು ಕಂಪ್ಲೇಂಟ್ ಏನೋ ಕೊಟ್ಟಿರ್ಬೋದು ಅವ್ರ ಮನೆಯವರು, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಈ ಮಗು ಈ ತರ ಆಗಿದ ತಕ್ಷಣ ನಮ್ ನೆಂಟ್ರನೇ ಪಕ್ಕದಲ್ಲಿ ಮನೆಯಲ್ಲಿ ಇದ್ದಿದ್ದು, ಅದಕ್ಕೆ ನಾವು ನೋಡಕ್ಕೆ ಬಂದೆ. ತುಂಬಾ ಹೊಟ್ಟೆ ಉರಿ, ಚಿಕ್ಕ ಮಗು, ಯಾರಿಗೆ ಬೇಕು ಯಾರು, ಒಂದೇ ಒಂದು ಮಗು. ಪಾಪ ತಂದೆ ತಾಯಿಗೆ ದಿಕ್ಕ್ಯಾರು ಅಂತ ಯಾರು ಇಲ್ಲ, ಅವ್ರಿಗೆ ಯಾರು ನೋಡ್ತಾರಪ್ಪ? ದಿಕ್ಕ ಇದ್ರು ಯಾರು ಯಾರಿಗೆ ನೋಡಲ್ಲ. ಕರೆಕ್ಟ್, ಅವ್ರವ್ರ ಜೀನ ಅವ್ರವ್ರಿಗೆ ಒಳ್ಳೇದು ಹೇಳ್ತಾರೆ. ನೂರಾರು ಜನ ನೆಂಟರು ಇದ್ದಾರೆ, ಎಲ್ಲ ಪಕ್ಕದ ಮನೆ ಯಾರು ಕೊಡಲ್ಲ, ಯಾರು ಏನು ಹೆಲ್ಪ್ ಮಾಡಲ್ಲ. ಇದ್ರೆ ಮಾತ್ರ ಅವ್ರ ಮಾತ್ರನೇ ಅವ್ರ ಪಾಡವ್ರವ್ರು ಆಗ್ಬೇಕು, ಯಾರು ಏನು ಹೆಲ್ಪ್. ಮಾತಾಡಿದ್ರ ಮೇಡಮ್ ಹುಡುಗನ ತಂದೆ ತಾಯಿ ಹತ್ರ ಮಾತಾಡ್ಸಿದ್ರ? ಬಾ, ನಮ್ ಪಕ್ಕದ ಮನೆಯವರಪ್ಪ, ಅವರು ಇದ್ದಿದ್ದು ಮೂರ್ ನಾಲ್ಕೈದು ಹೇಳ್ಕೊಂತಿದ್ದಾರೆ ಅಂತ. ಏನ್ ಅಟ್ಟದೆ, ಇದ್ದಿದ್ದು ಒಂದ್ ಮಗು ಯಾರು ಇಲ್ಲ, ಆ ಪಾಪ ಅವ್ರ ಮಗಳು, ಒಂದ್ ಹುಡುಗಿ ಒಂದ್ ಹುಡುಗ, ಒಂದ್ ಬಾಯ್ ಅಂಡ್ ಒಂದ್ ಗರ್ಲ್. ಅವ್ರಿಗೆ ದಿಕ್ಕ್ಯಾರು ಅಂತ ಯಾರಿದ್ದಾರೆ? ಯಾರು ಇಲ್ಲ, ಇರೋರೆಲ್ಲ ಇವಾಗ ಏನಾದ್ರು ಹೆಲ್ಪ್ ಮಾಡ್ಬೇಕು. ನಮ್ ಪೊಲಿಟಿಷಿಯನ್ ಎಲ್ಲ ಇದಾರಲ್ಲ, ಎಲ್ಲ ಸೇರ್ಸಿ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಅಲ್ಲ, ಇಲ್ಲಿನ ಕಾಂಟ್ರಾಕ್ಟರ್ನ ಏನಾದ್ರೂ ಮೀಟ್ ಮಾಡಕ್ಕೆ ಆತರದ ಯಾರಾದ್ರೂ ಗೊತ್ತಾಯ್ತಾ ವಿಚಾರ? ಎಲ್ಲಾರ್ಗು ಗೊತ್ತು, ಏನೋ ಗೊತ್ತಾಯ್ತು ಅಂದ್ರು. ಇದು ಮಾರ್ಕೆಟ್ ರೋಡ್ ಅಲ್ವಾ ಮೇಡಮ್? ಯೂಶಲಿ ತುಂಬಾ ಜನ ಓಡಾಡ್ತಿರ್ತಾರೆ, ಅಂತದ್ರಲ್ಲಿ ಈ ತರ ಎರಡೆರಡು ಕಿಲೋಮೀಟರ್ ಅಗ್ದಿದ್ದಾರೆ ಅಂತಂದ್ರೆ ನಿಮ್ ಇದು ಮೇನ್ ಥಿಂಗ್. ಇದೆಲ್ಲ ಮಾಡಿದ್ರಲ್ಲ ಕೆಲ್ಸ, ಮಾಡಿದ್ಮೇಲೆ ಒಂದೇ ಸಮ ನಿದ್ಬಿಟ್ ಮಾಡ್ಬೇಕು. ಎಲ್ಲಾರ್ ಜನಗೂ ತಂದ್ರೇನೆ, ಈವ್ನಿಂಗ್ ಆದ್ರೆ ಗಾಡಿಗಳೆಲ್ಲ ಓಡಾಡ್ತಾರೆ, ಜನ ಅಲ್ಲಲ್ಲಿ ಬಿದ್ದೋಗ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಟ್ಯೂಷನ್ಸ್ಗೆ ಎಲ್ಲ ಹೋಗ್ತಾರೆ, ಎಲ್ಲಾರ್ಗು ಕಷ್ಟ ಇರೋದು. ಈ ಕಾಲದಲ್ಲಿ ಒಂದೆರಡು ಮಗು ಇದೆ, ಅವರೆಲ್ಲ ಹೋಗ್ಬಿಟ್ರೆ ಹೆಂಗೆ? ಅಂದ್ರೆ ಬ್ರಾಂಡ್ ಬೆಂಗಳೂರು ಅಂತಾರೆ, ಸಿಲಿಕಾನ್ ಸಿಟಿ ಅಂತಾರೆ. ನೋಡಿದ್ರೆ ಇಲ್ಲಿ ಗುಂಡಿ ಇರುವಂತ ಸಿಟಿ, ಈ ಏರಿಯಾ ಉದ್ದಕ್ಕೂ ಫುಲ್ ಎಲ್ಲ ಕಡೆ ಅಗ್ದಿದ್ದಾರೆ. ಫುಲ್ ಏರಿಯಾ ಫುಲ್ ಈ ಗೋವಿಂದಪುರ ಫುಲ್ ಈ ತರ ಮಾಡಿದಾರಲ್ಲ, ಒಳ್ಳೇದಾಗ್ಬೇಕು, ಒಳ್ಳೆ ಮಾಡ್ಬೇಕು, ಜನ ನಾನು ನೋಡ್ಬೇಕು. ಮಕ್ಕಳಂದ್ರೆ ಎಲ್ಲಾರು ಮಕ್ಕಳ ಮಕ್ಕಳೇ, ನಮ್ ಮಕ್ಕಳು ಅವ್ರ ಮಕ್ಕಳು ಇವ್ರ ಮಕ್ಕಳು ಅನ್ನೋದಿಲ್ಲ. ಮಕ್ಕಳಂದ್ರೆ ಒಂದ್ ದೇವ್ರ ಸಮ. ಇವಾಗ ಹೋಯ್ತು ಅಷ್ಟೊಂದ್ ಹುಡುಗ, ಅವ್ರಿಗೆ ನೋಡೋರು ಯಾರು ಇಲ್ಲ, ಯಾರು ಜೀವನ ಮಾಡ್ತಾರೆ, ಯಾರು ಹೆಲ್ಪ್ ಮಾಡ್ತಾರೆ? ಇವಾಗ ತೀರೋಗ್ಬಿಟ್ಟು ಇದ್ದಾರೆ ಬಾಡಿ, ಸ್ವಲ್ಪ ಹೊತ್ತು ಎಲ್ಲರೂ ಅಳ್ತಾರೆ, ನೋಡ್ಕೊಂಡು ನಿಂತ್ಕೊಂಡು ಅಯ್ಯೋ ಅಪ್ಪ ಅಂತಾರೆ, ಹೋಗ್ತಾರೆ ಅವ್ರವ್ರ ಮನೆಗೆ, ಅವ್ರವ್ರ ಜೀನ ನೋಡ್ತಾರೆ, ಅವ್ರಿಗೆ ಯಾರು ನೋಡೋದು? ಮೇಡಮ್, ಹಾಗಾದ್ರೆ ನೀವು ಮನೆಗೆ ಯಾರು ದಿಕ್ಕಿಲ್ಲ ಅಂತ ಹೇಳ್ತಿದ್ರ, ಏನಾದ್ರೂ ಸರ್ಕಾರ ಹತ್ರ ಮನವಿ ಮಾಡ್ಕೊಳ್ತೀರಾ ಈ ಮೂಲಕ ಅಂತ? ಅದೇ ಏನು ಮಾಡ್ತಾರ ನೋಡ್ಬೇಕು. ನಮ್ MLA ನಮ್ ಕಾರ್ಪೊರೇಟರ್ ಇದಾರಲ್ಲ, ಅವರೆಲ್ಲ ಸೇರ್ಸಿ ಏನಾದ್ರೂ ಒಳ್ಳೇದು ಮಾಡಿದ್ರೆ ಒಳ್ಳೇದು. ಅಮೀನ್ ಅಂತ ಮೇಡಮ್. ಈಗ ಸಾವನ್ನಪ್ಪಿದಾರಲ್ಲ ಆ ಹುಡುಗ, ನಿಮ್ಗೆ ಏನಾಗ್ಬೇಕು ಸರ್? ನಾನು ಅವ್ರ ಮನೆ ಮುಂದೆ ಇರೋದು ಮೇಡಮ್. ಓಕೆ, ನೀವು ಇಲ್ಲಿರೋಂತ ಸ್ಥಳ ಸರ್, ಏನಾಗಿತ್ತು, ಏನಾಯ್ತು ಅಂತ? ಮೀಲಾರ್ತೆ ಮಗ ಅವನು ಇದಾಕ ಹೋಗಿದ್ದ ಮೇಡಮ್, ಅದು ಇದೇನ ದಾರ ಫ್ಲಾಗ್ ಕಟ್ಟಕ್ ಹೋಗಿದ್ದ, ಅವಾಗ ಬಂದ್ಬಿಟ್ಟು ಇಲ್ಲಿ ಎಕ್ಕಿದ್ದ ಇಲ್ ಮೇಲೆ, ಆಮೇಲೆ ಮೇಲಿಂದ ಕೆಳಗಡೆ ಬಿದ್ದ. ಅದು ಎಷ್ಟು ಫೀಟ್ ಇಂದ ಕೆಳಗಡೆ ಬಿದ್ದ? ಒಂದು 6-7 feet ಇತ್ತು. ಓಕೆ, ಅಂದ್ರೆ ಯೂಶಲಿ 6-7 feet ಒಂದು 18-19 ವರ್ಷದ ಹುಡುಗ ಬಿದ್ರೆ ಅಥವಾ ಏನೋ ಸಪೋರ್ಟ್ ತಗೋಬಹುದು ಅಥವಾ ಚಿಕ್ಕ ಪುಟ್ಟ ಪೆಟ್ಟಾಗುತ್ತೆ, ಬಟ್ ಬಿದ್ದ ತಕ್ಷಣ ಅಂದ್ರೆ ಈ ತರದ ಸಾವನ್ನಪ್ಪುವಂತ ಘಟನೆ ಆಗುತ್ತೆ ಅಂತಂದ್ರೆ ಕೆಳಗಡೆ ಏನಿತ್ತು, ಏನು ಅಂತ ಹೇಳಿ? ಏನು ಇದ್ದಿಲ್ಲ ಮೇಡಮ್, ಇಲ್ಲಿ ಮೋರಿ ಹೇಗಿತ್ತು ಅಲ್ಲ ಮಾಡಿದ್ರು. ಇಲ್ಲಿ ಕಂಬಿ ಗಿಂಬಿ ಏನಾದ್ರು ಇತ್ತು? ಕಂಬಿ ಇತ್ತು ಮೇಡಮ್, ಇಲ್ಲಿ ಬ್ಯಾಕ್ ಸೈಡ್ ಚುಚ್ಚಿ ಆಮೇಲೆ ಮುಂದೆ ಬಂದಿತ್ತು ಅವ್ರಕ, ಆಮೇಲೆ ಬಿದ್ದಿ, ಆಮೇಲೆ ಹಾಸ್ಪಿಟಲ್ ಆಗ್ದು 4-5 ದಿವಸ ಇದ್ದ ಹಾಸ್ಪಿಟಲ್ ಆಗ್ದೆ, ಆಮೇಲೆ ಕೆಲಸ ಮಾಡ್ತಾ ಇದ್ರು ಎಚ್ ಕೆ ಬಿ ಕೆ, ಅವರು ಕೆಲಸ ಮಾಡ್ತಾ ಇದ್ರು, ಒಂದ್ 400 ರೂಪಾಯಿ ದುಡಿತಾ ಇದ್ದ ಹುಡುಗ, ಸ್ವಲ್ಪ ಇವನು ಇದ್ದಿದ್ದ. ಅವ್ರ ಅಂದ್ರೆ ಅವ್ರ ತಂದೆ ತಾಯಿಗೆ ಎಷ್ಟು ಅಂದಾಜು ವಯಸ್ಸಾಗಿರ್ಬೋದು ಸರ್? ಒಂದು 50 ವರ್ಷ ಆಯ್ತು, 45-50 ವರ್ಷ ಆಯ್ತು. ಅಂದ್ರೆ ಮನೆಗೆ ದಾರಿ ದೀಪ ಅಂದ್ರೆ ಈಗ ಅಂದ್ರೆ ಕೈಗೆ ಬಂದಿರುವಂತ ಹುಡುಗ ಮುಂದೆ ಅವರೇ ಅಂದ್ರೆ ನೋಡ್ಕೊಳ್ಳುವಂತ ಹುಡುಗ ಇವತ್ತು ಇಲ್ಲ ಅಂತ ಅಂದಾದ್ಮೇಲೆ ಎಂತವ್ರಿಗಾಗ್ಲಿ ತುಂಬಾ ನೋವಾಗೆ ಆಗುತ್ತೆ. ಸೊ ಇವತ್ತು ಅವ್ರಿಲ್ಲ, ಏನ್ ಹೇಳಕ್ ಇಷ್ಟಪಡ್ತೀರಾ?
ಏನಿಲ್ಲ ಮೇಡಮ್, ಅವ್ರ ಮನೆ ಕೌನೇ ದುಡಿಯೋದು ಇವಾಗ, ಏನಾದ್ರೂ ದಾರಿ ಮಾಡ್ಬೇಕು ಮೇಡಮ್. ಇಲ್ಲಿ ಕೌನ್ಸಿಲರ್ ಆಗ್ಲಿ, ಇದು ಎಮ್ ಎಲ್ ಎ ಆಗ್ಲಿ, ಏನಾದ್ರೂ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಸಾಕು. ಸರ್, ನೀವು ಇಲ್ಲಿ ಸ್ಥಳೀಯರಾಗಿದ್ರಿಂದ ಅಂದ್ರೆ ಮಳೆ ಬಂದ್ರೆ ಈಗ ಏನಿದೆ ಟಾರ್ ರೋಡ್ ಎಲ್ಲ ರಚ್ಚೆ ಆಗುತ್ತೆ, ಸೊ ಹೆಂಗ್ ಓಡಾಡ್ತೀರಾ ಅಂತ ಹೇಳಿ. ಇಲ್ಲಿ ನೀವ್ ಯಾರು ಕೂಡ ನಾಗರಿಕರು ಹೋಗಿ ಆಗ್ರಹ ಮಾಡ್ಕೊಂಡಿಲ್ವಾ ಅಂತ ಹೇಳಿ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ? ಇಲ್ಲ ಮೇಡಮ್, ಬರ್ತಾರೆ ಎಲೆಕ್ಷನ್ ಟೈಮ್ ಆಗಿ ಬರ್ತಾರೆ, ಬರೀ ಅವ್ರ ಓಟ್ಗಳು ಕೇಳ್ಕೊಂಡು ಹೋಗ್ತಾರೆ ಅಷ್ಟೇ ಮೇಡಮ್. ಬೇರೆ ಇದು ಅಗಿತಾರಿಲ್ಲ, ಅವಾಗ ಯಾರು ಬರಲ್ಲ, ಕೌನ್ಸಿಲರು ಬರಲ್ಲ, ಯಾರು ಎಂ ಎಲ್ ಎನು ಬರಲ್ಲ, ಬರೀ ಓಟ್ಗಳು ಬರ್ತಾರೆ ಹಾಕೊಂಡು ಹೋಗ್ತಾ ಇರ್ತಾರೆ ಮೇಡಮ್ ಅಷ್ಟೇ. ಸರ್, ಇಲ್ಲಿ ಎಷ್ಟು ತಿಂಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ? ಒಂದೆರಡು ತಿಂಗಳಾಯ್ತು ಮೇಡಮ್. ಓಕೆ, ಅಂದ್ರೆ ಎರಡು ತಿಂಗಳಿಂದ ಹೀಗೆ ಇದೆಯಾ, ಏನಾದ್ರೂ ಪ್ರೋಗ್ರೆಸ್ ಆಗ್ತಿದ್ಯಾ ಅಥವಾ ಏನಾದ್ರೂ ಕೆಲಸ? ಇಲ್ಲ ಮೇಡಮ್, ಹೆಂಗೈತೆ ಹಂಗೆ ಐತೆ ಮೇಡಮ್, ಬರೀ ಹಿಂಗೆ ಆಗ್ಬಿಡ್ತಾರೆ, ಹೊರಟೋಗ್ ಬಿಡ್ತಾರೆ ಮೇಡಮ್. ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವರು ಹೆಂಗ್ ನಡೆಯೋದು ಅಂತ ಹೇಳಿ, ಮತ್ತೆ ಈ ತರದ ಘಟನೆ ಏನಾದ್ರೂ ಬೇರೆ ಹಿಂದೆ ಆಗಿತ್ತಾ? ಹೌದು ಮೇಡಮ್, ಇದಕ್ಕಿಂತ ಮುಂಚೆ ಎರಡ್ ಮೂರ್ ನಾಲ್ಕ್ ಜನ ಬಿದ್ದಿದ್ರು ಇಲ್ಲಿ, ಇದಾಗಿದ್ರು. ಅವಾಗ ನೋಡ್ಬಿಟ್ಟು, ಬರೀ ನೋಡ್ಬಿಟ್ಟು ಬಿಬಿಎಂಪಿ ಅವರು ಇದ್ ಮಾಡ್ಬಿಟ್ಟು ಹಂಗೆ ಹೊರಟೋಗ್ ಬಿಡ್ತಾರೆ ಮೇಡಮ್. ಏನು ಮಾಡಲ್ಲ, ಘಟನೆ ಆದಾಗ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಹೋಗ್ತಾರೆ, ಬಟ್ ಬರೀ ಏನು ಕೆಲಸ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಮೇಡಮ್. ಓಕೆ, ಅಂದ್ರಲ್ಲ ವೀಕ್ಷಕರೇ, ಅಂದ್ರೆ ಒಂದ್ ನಾಲ್ಕರಿಂದ ಐದು ಜನ ಹತ್ರ ಇಲ್ಲಿನ ಸ್ಥಳೀಯರ ಹತ್ರ ಹಾಗೆ ಅವರ ಸಂಬಂಧಿಕರ ಹತ್ರ ನಾವು ಮಾತಾಡ್ಸಿದ್ವಿ, ಅವರೆಲ್ಲರ ಆಗ್ರಹ ಒಂದೇ ಆಗಿದೆ, ಇಲ್ಲಿನ ನಿರ್ಲಕ್ಷ್ಯ, ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಮಗು ಸಾವನ್ನಪ್ಪಿರುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ.